मुजराई विभागांतर्गत हिंदू मंदिरात पुजारी म्हणून काम करणाऱ्यांना सरकारकडून योग्य तो भत्ता मिळत नाही आहे। काही मंदिरांच्या समितीकडून पुजाऱ्यांच्या पगाराची देखभाल करणे हे पूजेचे कौटुंबिक व्यवस्थापन इतके गंभीर झाले आहे, त्यामुळे आता सरकारने याकडे योग्य ते लक्ष देऊन सरकारने योग्य तो पगार देण्याची गरज आहे असे सांगण्यात येत आहे। त्याचबरोबर स्थानिक नेते आणि प्रभावशाली लोकांनी मंदिराच्या विकासासाठी वापरलेला भत्ता पुजाऱ्यांना दिला नाही हे पाहून वाईट वाटते असे अखिल भारत हिंदू महासभा राज्य संचालक गोपाळ नाईक यांनी म्हटले आहे। अखिल भारत हिंदू महासभा ಹಾಗೂ ಶ್ರೀ ರಾಮ ಸೇನೆಯಿಂದ ಜಂಟಿಯಾಗಿ ಇವತ್ತು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ। ಅರ್ಚಕರಿಗೆ ಸರಿಯಾಗಿ ವೇತನ ಮತ್ತು ಅವರಿಗೆ ಸೂಕ್ತ ಸೌಲಭ್ಯವನ್ನು ಕಲ್ಪಿಸಿ ಕೊಡಬೇಕಂತ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ। ಕಾರಣ ಅರ್ಚಕರಿಗೆ ಏನು ಸರಿಯಾಗಿ ವೇತನ ಸರ್ಕಾರದಿಂದ ಬರಬೇಕು ಆ ವೇತನ ಅರ್ಚಕರಿಗೆ ತಲುಪ್ತಾ ಇಲ್ಲ। ಇನ್ನೊಂದು ವಿಷಯ ಹಳ್ಳಿ ಮತ್ತು ಗ್ರಾಮಗಳಲ್ಲಿ ಏನು ರಾಜಮಹಾರಾಜರಿಂದ ಅವರಿಗೆ ದಾನ ರೂಪವಾಗಿ ಕೊಟ್ಟಂತ ಆ ಭೂಮಿಗಳನ್ನು ಕೆಲವೊಂದು ಪ್ರಭಾವಿ ವ್ಯಕ್ತಿಗಳು ಉಪಭೋಗ ಮಾಡ್ತಾ ಇದ್ದಾರೆ, ಅರ್ಚಕರಿಗೆ ಅದರಿಂದ ಯಾವ ಲಾಭವೂ ಸಿಗ್ತಾ ಇಲ್ಲ ಮತ್ತು ಅರ್ಚಕರಿಗೆ ಬಂದಂಥ ವೇತನದಲ್ಲಿ ಅದನ್ನು ಕೂಡ ಈ ದಲ್ಲಾಳಿಗಳು ಮಧ್ಯಸ್ಥಗಾರರು ಕಿತ್ತುಕೊಳ್ತಾ ಇದ್ದಾರೆ। ಈ ವೇತನವನ್ನು ತಡೆ ಹಿಡಿದು ಇದನ್ನು ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಅಂಥೇಳಿ ಅರ್ಚಕರಿಂದ ವೇತನವನ್ನು ಕಿತ್ತುಕೊಳ್ತಾ ಇದ್ದಾರೆ। ಈ ವಿಷಯವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅರ್ಚಕರಿಗೆ ಯಾವ ರೀತಿಯಾದಂಥ ಸೂಕ್ತ ಸೌಲಭ್ಯ ಮತ್ತು ವೇತನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು। ಇಲ್ಲದೇ ಇದ್ದರೆ ರಾಜ್ಯಾದ್ಯಂತ ಅರ್ಚಕರ ನೇತೃತ್ವದಲ್ಲಿ ಉಗ್ರವಾದಂಥ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ ಅಂತೇಳಿ ಎಚ್ಚರಿಸ್ತಾ ಇದ್ದೀವಿ। ಯಾವೇಳಿ ವಿಜಯ್ ಪತ್ತಾರ್, ಸಂಜಯ್ ಗುರವ್, ಪ್ರಸನ್ನ ಕುಮಾರ್ ಸಹ ಅನ್ಯ ಉಪಸ್ಥಿತ ಹೊತೆ। संजीव बैकुड़े, KNNZT News, रायबाग।